ಕಲಬುರಗಿಯಲ್ಲಿ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರೇ ಸ್ವತಃ ಖುದ್ದಾಗಿ ಫೀಲ್ಡ್ ಗೆಳೆದು ಹಳಿಯನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಅದರಲ್ಲಿ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಗುಡ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ದು ಅಲ್ಲಿ ಹೈದ್ರಾಬಾದ್ ಕರ್ನಾಟಕದ ಆರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ತನ್ನ ತೆಕ್ಕೆಗೆ ಕಾಂಗ್ರೆಸ್ ಆ ಭಾಗವನ್ನು ತಗೊಂಡಿದೆ ಕೈ ಗೆಲುವಿನ ಗ್ಯಾರಂಟಿ ಯೋಜನೆಯ ವರದಾನವಾಯ್ತಾ ಅಥವಾ ಖರ್ಗೆ ಅವರ ಸೆಂಟಿಮೆಂಟ್ ಡೈಲಾಗ್ಗಳ ವರ್ಕೌಟ್ ಆಯ್ತಾ ಗೊತ್ತಿಲ್ಲ ಒಟ್ ಗೆದ್ದಿದ್ದಾರೆ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಹಾಗಾದರೆ ಕ್ಷೇತ್ರವಾರು ಪಡೆದಂತಹ ಮತಗಳ ವಿವರವನ್ನು ಕೂಡ ನೋಡ್ತಾ ಹೋಗೋಣ ನಾವು ಕಲಬುರಗಿ ಉತ್ತರದಲ್ಲಿ ರಾಧಾಕೃಷ್ಣ ಅವರು ತಗೊಂಡಿದ್ದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಲವತ್ತೆರಡು ಮತಗಳನ್ನು ಉಮೇಶ್ ಜಾಧವ್ ಎಪ್ಪತ್ತು ಸಾವಿರದ ಮುನ್ನೂರ ಹದಿಮೂರು ಮತಗಳಿಗೆ ಸೀಮಿತ ಆದರೂ ಕಾಂಗ್ರೆಸ್ ಲೀಡ್ ಕೊಡ್ತು ಐವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತು ಮತಗಳಿಂದ ಕಲಬುರ್ಗಿ ಗ್ರಾಮೀಣ ಅಂತ ತಗೊಂಡಾಗ ರಾಧಾಕೃಷ್ಣ ಎಂಬತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ಮತ ತಗೊಂಡ್ರು ಉಮೇಶ್ ಜಾಧವ್ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಇಲ್ಲೂ ಕೂಡ ಕಾಂಗ್ರೆಸ್ಸೇ ಲೀಡ್ ಕೊಡ್ತು ಎರಡು ಸಾವಿರದ ಎಪ್ಪತ್ತೇಳು ಮತಗಳಿಂದ ಸೇಡಂ ತಾಲೂಕು ಅಂತ ತಗೊಂಡಾಗ ರಾಧಾಕೃಷ್ಣ ಅವರು ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ ತಗೊಂಡ್ರು ಉಮೇಶ್ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಂಬತ್ತೈದು ಮತ ತಗೊಂಡ್ರು ಇಲ್ಲೂ ಕೂಡ ಕಾಂಗ್ರೆಸ್ಸೇ ಲೀಡ್ ಕೊಡ್ತು ಒಂಬತ್ತು ಸಾವಿರದ ಇನ್ನೂರ ಏಳು ಮತಗಳಿಂದ ಚಿತ್ತಾಪುರದಲ್ಲಿ ರಾಧಾಕೃಷ್ಣ ಎಂಬತ್ತು ಸಾವಿರದ ಏಳ್ನೂರ ಐವತ್ತಾರು ತಗೊಂಡ್ರು ಉಮೇಶ್ ಜಾಧವ್ ಅರವತ್ನಾಲ್ಕು ಸಾವಿರದ ನಾನ್ನೂರ ಹದಿನಾರು ಮತಗಳಿಗಷ್ಟೇ ಸೀಮಿತ ಆದರೂ ಕಾಂಗ್ರೆಸ್ ಇಲ್ಲಿ ಅದ್ಭುತವಾದ ಲೀಡ್ ಕೊಡ್ತು ಹದಿನಾರು ಸಾವಿರದ ಮುನ್ನೂರ ನಲ್ವತ್ತು ಮತಗಳಿಂದ ಅಫ್ಜಲ್ಪುರ ಕ್ಷೇತ್ರದಲ್ಲಿ ರಾಧಾಕೃಷ್ಣ ಅರವತ್ತೈದು ಸಾವಿರದ ಮುನ್ನೂರು ಮತ ತಗೊಂಡ್ರೆ ಇಲ್ಲಿ ಬಿಜೆಪಿ ಲೀಡ್ ಕೊಡ್ತು ಉಮೇಶ್ ಜಾಧವ್ ಅವರು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತಗಳನ್ನು ತಗೊಂಡ್ರು ಬಿಜೆಪಿಯೇ ಲೀಡಲ್ಲಿತ್ತು ಹದಿನಾರು ಸಾವಿರದ ನಾನೂರ ಎರಡು ಮತಗಳಿಂದ ಜೇವರ್ಗಿಯಲ್ಲಿ ರಾಧಾಕೃಷ್ಣ ಅವರು ಎಪ್ಪತ್ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಮತ ತಗೊಂಡ್ರು ಉಮೇಶ್ ಜಾಧವ್ ಅವರು ಇಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂರು ಮತಗಳನ್ನು ತಗೊಂಡ್ರು ಬಿಜೆಪಿ ಲೀಡಲ್ಲೇ ಇತ್ತು ಐದು ಸಾವಿರದ ಇಪ್ಪತ್ತಾರು ಮತಗಳಿಂದ ಕಲಬುರಗಿ ದಕ್ಷಿಣ ಅಂತ ತಗೊಂಡಾಗ ರಾಧಾಕೃಷ್ಣ ಅವರು ಎಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ತು ಮತ ತಗೊಂಡ್ರು ಉಮೇಶ್ ಜಾಧವ್ ಎಂಬತ್ತೇಳು ಸಾವಿರದ ಎಪ್ಪತ್ತೆಂಟು ಮತ ತಗೊಂಡ್ರು ಬಿಜೆಪಿಯೇ ಇಲ್ಲೂ ಕೂಡ ಲೀಟಲ್ ಲೀಡಲಿತ್ತು ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿಂದ ಸೊ ಇದಿಷ್ಟು ಕಾಂಗ್ರೆಸ್ ಗೆಲುವಿಗೆ ಅಂದರೆ ಎಷ್ಟು ಲೀಡಲ್ ಗೆದ್ದಿದ್ದಾರೆ ಅಂತ ಹಾಗಾದರೆ ಇಲ್ಲಿ ತನಕ ಸತತವಾಗಿ ಸೋತಿದ್ದ ಖರ್ಗೆ ಅವರು ಕಣ್ಣೀರು ಹಾಕಿದ್ದ ಕ್ಷೇತ್ರದಲ್ಲಿ ಖರ್ಗೆ ಅಳಿಯಾಗಿ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಯಿತು ಕಾರಣಗಳೇನು ಅಂಶಗಳನ್ನು ಕೂಡ ನೋಡ್ತಾ ಹೋಗೋಣ ರಾಧಾಕೃಷ್ಣ ಅವರ ಗೆಲ್ಲುವ ಕಾರಣ ಖರ್ಗೆ ಸೋಲಿನ ಅನುಕಂಪ ವರ್ಕೌಟ್ ಆಗಿದೆ ಹಾಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಎರಡನೇದು ಹಿಂದುಳಿದ ಸಮುದಾಯಗಳ ಮತಗಳ ಕ್ರೋಢೀಕರಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಚುನಾವಣೆಯಲ್ಲಿ ಗ್ರೌಂಡ್ ಮಟ್ಟಕ್ಕಿಳಿದು ಕೆಲಸವನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಜನ ಒಪ್ಕೊಂಡು ಒಪ್ಕೊಂಡು ಮತವನ್ನು ಹಾಕಿದ್ದಾರೆ ಬಿಜೆಪಿ ಆಂತರಿಕ ಜಗಳವನ್ನ ಎನ್ಕ್ಯಾಶ್ ಮಾಡಿಕೊಳ್ತು ಕಾಂಗ್ರೆಸ್ ಇಲ್ಲಿ ಗುರುಮಠಕಲ್ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೆ ಇರೋದು ಕೂಡ ಬಿಜೆಪಿಗೆ ಪೆಟ್ಟು ಬಿದ್ದಿದೆ ಹಾಗಾದರೆ ಉಮೇಶ್ ಜಾಧವ್ ಅವರು ಸಂಸದರು ಆಗಿದ್ದಂಥವ್ರು ಅವರ ಸೌಲಿಗೆ ಕಾರಣ ಏನು ಹಾಲಿ ಸಂಸದರಲ್ಲಿ ಸೋತವರಲ್ಲಿ ಇವರು ಕೂಡ ಒಬ್ರು ಕಳೆದ ಬಾರಿಯಂತ ಈ ಸಲವು ಚುನಾವಣಾ ಪ್ರಚಾರ ಮಾಡುವಲ್ಲಿ ರಾಜ್ಯ ನಾಯಕರು ವಿಫುಲವಾದರು ಆರಂಭದಿಂದ ಚುನಾವಣಾ ಉತ್ಸಾಹವನ್ನು ತೋರದೆ ಆಂತರಿಕ ಜಗಳ ಕಾಲಹರಣ ಮಾಡಿದ್ರು ನಾಯಕರು ಅದು ಕೂಡ ಉಮೇಶ್ ಜೋಧವ್ ಅವರ ಸೋಲಿ ಕಾರಣ ಆಯಿತು ಇನ್ನು ಸಮುದಾಯಗಳ ಸಭೆ ಮಾಡದೆ ಹಿಂದುಳಿದ ಮತ ಕ್ರೋಢೀಕರಣ ಮಾಡುವಲ್ಲಿ ವಿಫಲವಾಗಿದ್ದು ಸಂಸದರಾದರೂ ಕೂಡ ಐದು ವರ್ಷದಲ್ಲಿ ಜನರಿಗೆ ಕಾಣಿಸುವಂತೆ ಕ್ಷೇತ್ರಕ್ಕೆ ಅವರು ಯೋಜನೆಯನ್ನು ತರಲೇ ಇಲ್ಲ ಜನರಿಗೆ ಗೊತ್ತೇ ಆಗಲಿಲ್ಲ ಐದು ವರ್ಷ ಇದ್ರೆ ಅವ್ರು ಇಲ್ವಾ ಅಂತ ಹಾಗಾಗಿ ಇದು ಕೂಡ ವಿಫುಲವಾಗಿದೆ